वेलकम टू स्मार्ट सिलेबस विद्यार्थीगण। नवनी में एसएसएलसी फाइनल एग्जाम प्रिपरेशन क्रैश कोर्स सीरीज ಅನ್ನು ತಿಳ್ಕೊತಾ ಇದೀವಿ। ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವು ವಾಸ್ತವ ಸಂಖ್ಯೆಗಳನ್ನು ಕವರ್ ಮಾಡಿದೀವಿ। ಸೋ ಈ ಸೀರೀಸ್ ನ ನೆಕ್ಸ್ಟ್ ಹಂತದಲ್ಲಿ ನಾವು ಎರಡು ಚರಾಕ್ಷರಗಳಿರುವ ಜೋಡಿ ರೇಖಾತ್ಮಕ ಸಮೀಕರಣಗಳು ಈ ಒಂದು ಟಾಪಿಕ್ ಅನ್ನು ಕವರ್ ಮಾಡ್ತಾ ಇದ್ದೀವಿ। ನೀವೇನಾದರೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಿಂದಿನ ವಿಡಿಯೋ ನೋಡ್ಲಿಕ್ಕೆ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಲಿಂಕ್ ನಲ್ಲಿ ನೀವು ನೋಡಬಹುದು। ಬನ್ನಿ ಇವತ್ತಿದ್ರ ಮುಂದಿನ ಹಂತನ ತಿಳ್ಕೊಳ್ಳೋಣ। ವಿದ್ಯಾರ್ಥಿಗಳು ಹಿಂದಿನ ವಿಡಿಯೋದಲ್ಲಿ ನೋಡಿದಂತೆ ನೀವು ನಾವು ಎರಡು ಚರಾಕ್ಷರಗಳಿರುವ ಜೋಡಿ ರೇಖಾತ್ಮಕ ಸಮೀಕರಣಗಳ ಟಾಪಿಕ್ ಅನ್ನು ಕವರ್ ಮಾಡ್ತಾ ಇದ್ದೀವಿ। ಸಿಕಾಗ್ಲಿ ಹೇಳಿದಂತೆ ಈ ಘಟಕದಿಂದ ಎಂಟು ಅಂಕಗಳು ಬರದಂತೆ ಗ್ಯಾರಂಟಿ। ಸೊ ಈ ಎಂಟು ಅಂಕಗಳಲ್ಲಿ ಎರಡು ಮುಖ್ಯ ಪ್ರಶ್ನೆಗಳು ಅಂದ್ರೆ 100% ಕ್ವೆಶನ್ಸ್ ಎರಡು, ಅವು ಮೊದಲನೇದು ಸಮೀಕರಣಗಳನ್ನು ಯಾವುದೇ ವಿಧಾನದಲ್ಲಿ ಬಿಡಿಸಬಹುದು। ಸೊ ನಿಮಗೆ ಕೊಟ್ಟಂತ ಸಮೀಕರಣಗಳನ್ನ ಯಾವುದೇ ವಿಧಾನದಲ್ಲಿ ಬಿಡಿಸಬಹುದು। ಸಿಗಾಗಲೇ ಹಿಂದಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ನಾವು ಆದೇಶ ವಿಧಾನವನ್ನು ಯಾವ ರೀತಿ ಬಳಸಬೇಕು ತಿಳ್ಕೊಂಡಿದ್ದೀವಿ, ಈ ವರ್ಜಿಸುವ ವಿಧಾನ ಎಲಿಮಿನೇಷನ್ ಮೆಥಡ್ ಇದನ್ನು ಸಹ ತಿಳ್ಕೊಂಡಿದ್ದೀವಿ। ಸೊ ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ನಾವು ಓರೆ ಗುಣಾಕಾರ ವಿಧಾನವನ್ನು ತಿಳ್ಕೊಳ್ಳೋಣ। ಇದು ಅತ್ಯಂತ ಸುಲಭವಾದಂತಹ ವಿಧಾನ। ಸಿಗಾಗಲೇ ನಾವು ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನದಲ್ಲಿ ಹೋಲಿಸಿದರೆ ವರ್ಜಿಸುವ ವಿಧಾನ ಆದೇಶ ವಿಧಾನಕ್ಕಿಂತ ಸ್ವಲ್ಪ ಈಸಿ। ಸೊ ಇವತ್ತು ನಾವು ಈ ಮೂರು ವಿಧಾನಗಳನ್ನು ಹೋಲಿಸಿಕೊಂಡು ಯಾವ ವಿಧಾನ ಬೆಸ್ಟ್ ಅನ್ನು ನೀವು ಡಿಸೈಡ್ ಮಾಡಬಹುದು। ಬನ್ನಿ ಓರೆ ಗುಣಾಕಾರ ವಿಧಾನವನ್ನು ತಿಳಿದುಕೊಳ್ಳೋಣ। ವಿದ್ಯಾರ್ಥಿಗಳು ರೇಖಾತ್ಮಕ ಸಮೀಕರಣ ಬಿಡಿಸುವುದು ನಾವು ಓರೆ ಗುಣಾಕಾರ ವಿಧಾನವನ್ನ ಬಳಸ್ತಾ ಇದ್ದೀವಿ। ಸೊ ಅದರಲ್ಲಿ ಮೊದಲನೇ ಸಮಸ್ಯೆ ಪಿ ಈಕ್ವಲ್ ಟು 7x - 15y = 2 ಮತ್ತು x + 2y = 3। ವಿದ್ಯಾರ್ಥಿಗಳ ಹಿಂದಿನ ವಿಡಿಯೋದಲ್ಲಿ ಅಂದರೆ ಈ ಆದೇಶ ವಿಧಾನ ಹಾಗೂ ವರ್ಜಿಸುವ ವಿಧಾನದಿಂದಲೂ ಸಹ ನಾವು ಇವೇ ಸಮಸ್ಯೆಗಳನ್ನ ತೆಗೆದುಕೊಂಡಿದ್ದೀವಿ, ಹೌದಲ್ಲ? ಯಾಕೆಂದ್ರೆ ಈ ಸಮಸ್ಯೆಗಳನ್ನ ಬೇರೆ ಬೇರೆ ವಿಧಾನಗಳನ್ನ ಬಿಡಿಸಿದಾಗ ಆಗುವಂತ ಈಸಿನೆಸ್ ಅಥವಾ ಈ ಸುಲಭತೆ ನಾವು ಈಸಿಯಾಗಿ ಕಂಡುಕೋಬಹುದು। ಓಕೆ, ಇವತ್ತಿದ್ದೇನ ಓರೆ ಗುಣಾಕಾರ ವಿಧಾನದಿಂದ ಬಿಡಿಸಿಕೊಳ್ಳೋಣ। ಸೊಲ್ಯೂಷನ್, ಮೊದಲಿಗೆ ವಿದ್ಯಾರ್ಥಿ ಕೊಟ್ಟಂತ ಎರಡು ಸಮೀಕರಣಗಳನ್ನ ನೀವು ಈ ರೀತಿ ಬರೆದುಕೊಳ್ಳಬೇಕು, 7x - 15y। ಈ ಎರಡನ್ನ ಈಕ್ವಲ್ ಚಿಹ್ನೆ ಈ ಬದಿಗೆ ತೆಗೆದುಕೊಂಡು ಬಂದಾಗ ಅದರ ಚಿಹ್ನೆ ಚೇಂಜ್ ಆಗ್ಬೇಕು, ಹೌದಲ್ಲ? ಇದು +2, ಸೊ ಇದು -2, ಉಳಿದಿರುವುದು 0. ಅದೇ ರೀತಿ ಎರಡನೇ ಇಕ್ವೇಶನ್ ನೋಡ್ಕೊಳ್ಳಿ, x + 2y, ಮೂರನ್ನ ಈ ಬದಿಗೆ ತನ್ನಿ, ಅಂದಾಗಿದು -3 = 0. ಸೊ ಈ ಒಂದು ಸ್ಟೆಪ್ ಇಂಪಾರ್ಟೆಂಟ್ ಸ್ಟೆಪ್ ಇದೆ, ಈ ಸ್ಟೆಪ್ ಅನ್ನ ಮಾಡಿ ನೆಕ್ಸ್ಟ್ ಈಗ ಇಲ್ಲಿ ಇರುವುದು a1, ಇದು b1, ಇದು c1. ಅದೇ ರೀತಿ ಈ ಎಕ್ಸ್ ನ ಸಹಗುಣಕವನ್ನು a2, ವೈ ನ ಸಹಗುಣಕವನ್ನು b2, ಹಾಗೂ ಈ ಕೊನೆ ಸ್ಥಿರಾಂಕವನ್ನು ನಾವು c2 ಅಂತ ಕರಿತೀವಿ. ಅವನ್ನ ಬರ್ಕೊಳ್ಳಿ, a1 ಎಂದರೆ ಅದು 7, b1 -15 ಚಿಹ್ನೆ ಜೊತೆ ಬರ್ಕೊಳ್ಳಿ, c1 ಅದು -2. ಅದೇ ರೀತಿ a2 ಎಂದರೆ ಎಕ್ಸ್ ನ ಸಹಗುಣಕ ಏನೂ ಇಲ್ಲ, ಸೊ ಅದಕ್ಕಾಗಿ ಇಲ್ಲಿ 1, b2 2 ಹಾಗೂ c2 -3. ಇದು ಸಹ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ. ಹಾಕಿವೆ ಇನ್ನು ನೆಕ್ಸ್ಟ್ ಓರೆ ಗುಣಾಕಾರ ಮೆಥಡ್ ಅನ್ನ ಯಾವ ರೀತಿ ಮಾಡ್ಕೋಬೇಕು ಇಲ್ಲಿ ನೋಡಿ. ಮೊದಲಿಗೆ ಇಲ್ಲಿ b1 b2 ಬರ್ಕೊಳ್ಳಿ, ಇಲ್ಲಿ c1 c2 ಬರ್ಕೊಳ್ಳಿ, ಇದು a1 a2 ಬರ್ಕೊಳ್ಳಿ, ಅದೇ ರೀತಿ ಮತ್ತೆ ಕೊನೆಗೆ b1 b2 ಬರ್ಕೊಳ್ಳಿ. ಇಷ್ಟನ್ನು ನೆನಪಿಟ್ಕೊಂಡ್ರೆ ನಿಮಗೆ ಓರೆ ಗುಣಾಕಾರ ತಿಳಿತು ವಿದ್ಯಾರ್ಥಿಗಳು. ಮೊದಲನೇದು ಈ ರೀತಿ ಕೊನೆಯದಲ್ಲಿರುವಂತಹ ಸ್ಥಿರಾಂಕವನ್ನ ಈಕ್ವಲ್ ಚಿಹ್ನೆಯ ಲೆಫ್ಟ್ ಹ್ಯಾಂಡ್ ಸೈಡ್ ತರುವುದು, ಎರಡನೇದು ಎ1 ಬಿ1 ಸಿ1 ಎ2 ಬಿ2 ಸಿ2 ಬೆಲೆಗಳನ್ನು ಬರ್ಕೊಳ್ಬಹುದು. ಅದರಲ್ಲಿ ಈ ಒಂದು ವಿಧಾನವನ್ನ ಬಿ1 ಬಿ2 ಸಿ1 ಸಿ2 ಎ1 ಎ2 ಮತ್ತೆ ಬಿ1 ಬಿ2 ಇದನ್ನ ಬರ್ಕೊಂಡು ನೆಕ್ಸ್ಟ್ ಇಲ್ಲಿ ಎಕ್ಸ್ ಬರ್ಕೊಳ್ಳಿ, ಇಲ್ಲಿ ವೈ ಹಾಗೂ ಇಲ್ಲಿ 1. ನೆಕ್ಸ್ಟ್ ಇದು ಓರೆ ಗುಣಾಕಾರ ಮೆಥಡ್ ವಿದ್ಯಾರ್ಥಿಗಳು. ಹೀಗಂದ್ರೆ ಏನು ಇಲ್ಲಿ ನೋಡಿ, ಮೊದಲಿಗೆ ಎಕ್ಸ್ ಅಪಾನ್ b1 × c2 b1 × c2 ಮೈನಸ್ ನೆಕ್ಸ್ಟ್ c1 × b2
ಶೀತಲ ಅದೇ ರೀತಿ ಈಕ್ವಲ್ ಟು ವೈ ಅಪಾನ್ ಸಿ ಒನ್ ಇಂಟು ಎ ಟು ಮೈನಸ್ ಸಿ ಟು ಇಂಟು ಎ ಒನ್. ಇನ್ನು ಕೊನೆಗೊಳ್ಳುತ್ತಿರುವುದು ಒಂದು ಅಪಾನ್ ಎ ಒನ್ ಇಂಟು ಬಿ ಟು, ಮೂರಿಗೂ ನಾಕನ್ ಮಾಡ್ತಾ ಇದೀವಲ್ಲ ಅದೇ ರೀತಿ ಎ ಟು ಇಂಟು ಬಿ ಒನ್, ಆದರೆ ಮೈನಸ್ ಹಾಕೋದನ್ನ ಮರಿಬೇಡಿ. ಸೊ ಈ ಒಂದು ಸೂತ್ರ ಬರೆದುಕೊಳ್ಳಕ್ಕೆ ಈ ಅರೇಂಜ್ಮೆಂಟ್ ಆಗ್ತೀವಿ. ಸೊ ಒಂದ್ಸಲ ನಿಮ್ಗೆ ಈ ಸೂತ್ರ ಸಿಕ್ತಪ್ಪ ಅಂತಂದ್ರೆ ಇದರಲ್ಲಿ ಈಗ ಎಕ್ಸ್ ಎ ಒನ್ ಬಿ ಒನ್ ಸಿ ಒನ್ ಎ ಟು ಬಿ ಟು ಸಿ ಟು ಹಾಗೂ ವೈನ ಬೆಲೆಗಳನ್ನ ತುಂಬಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ ಎಕ್ಸ್ ಅನ್ನ ಎಕ್ಸ್ ಅಂತಾನೆ ಬರೀರಿ ಅಪಾನ್ ಬಿ ಒನ್, ಬಿ ಒನ್ ಅಂದ್ರೆ ಎಷ್ಟು ನೋಡಿ ಮೈನಸ್ 15. ಈ ಬೆಲೆಗಳನ್ನ ತುಂಬಬೇಕಾದ್ರೆ ನೀವು ಬಹಳ ಜಾಗೃತೆಯಿಂದ ತುಂಬಬೇಕು ವಿದ್ಯಾರ್ಥಿಗಳು. ಸಿ ಟು ಎಂದರೆ ಮೈನಸ್ 3, ಮೈನಸ್ ಸಿ ಒನ್ ಎಂದರೆ ಮೈನಸ್ 2, ಬಿ ಟು ಎಂದರೆ ಕೇವಲ 2 ಈಕ್ವಲ್ ಟು ವೈ ಅಪಾನ್ ಮತ್ತೆ ಸಿ ಒನ್ ಎಂದರೆ ಮೈನಸ್ 2 ಎ ಟು 1 ಮೈನಸ್ ಸಿ ಟು ಎಂದರೆ ಮೈನಸ್ 3 ಎ ಒನ್ ಎಂದರೆ 7. ಇತ್ತಲ್ಲ ಎಷ್ಟು ಈಸಿ ಆಗಿದೆ. ನೆಕ್ಸ್ಟ್ 1 ಅಪಾನ್ ಎ ಒನ್ ಎಂದರೆ ನೋಡಿ ಎ ಒನ್ ಬಿ ಟು ಈ ಬೆಲೆಗಳನ್ನ ತುಂಬಬೇಕು, ಎ ಒನ್ ಎಂದರೆ 7 ಬಿ ಟು ಎಂದರೆ 2 ಮೈನಸ್ ಅದೇ ರೀತಿ ಎ ಟು ನ ಬೆಲೆ 1 ಬಿ ಒನ್ ನ ಬೆಲೆ ಮೈನಸ್ 18. ಈ ಬೆಲೆಗಳನ್ನ ಕರೆಕ್ಟ್ ಆಗಿ ತುಂಬಿ ವಿದ್ಯಾರ್ಥಿ, ಒಂದ್ಸಾರಿ ನೀವು ಈ ಬೆಲೆಗಳನ್ನ ಕರೆಕ್ಟ್ ಆಗಿ ತುಂಬಿದ್ರೆ ನೆಕ್ಸ್ಟ್ ಇರುವಂತ ನಿಮ್ಮ ಕ್ಯಾಲ್ಕುಲೇಷನ್ ತುಂಬಾ ಈಸಿ. ಇದೆಲ್ಲ ಇದರ ಮುಂದಿನ ಸ್ಟೆಪ್ ನಾವು ಬಿಡಿಸೋಣ. ಬನ್ನಿ ಮೊದಲಿಗೆ ಎಕ್ಸ್ ಅಪಾನ್ ಈ ಸಂಖ್ಯೆ ಗುಣಿಸ್ಕೊಳ್ಳಿ, ಮೈನಸ್ ಇಂಟು ಮೈನಸ್ ಪ್ಲಸ್ 15 ಇಂಟು 3 ಇದು 45. ನೆಕ್ಸ್ಟ್ ಎಲ್ಲ ಚಿಹ್ನೆಗಳನ್ನ ಗುಣಿಸ್ಕೊಳ್ಳಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 ಗುಣಾಕಾರ 2 4 ಈಕ್ವಲ್ ಟು ವೈ ಅಪಾನ್ ಓಕೆ ಚಿಹ್ನೆ ಗುಣಾಕಾರ ಮೈನಸ್ ಇಂಟು ಪ್ಲಸ್ ಮೈನಸ್ 2 ಗುಣಾಕಾರ 1 2. ನೆಕ್ಸ್ಟ್ ಈ ಚಿಹ್ನೆಗಳ ಗುಣಾಕಾರ ಮಾಡ್ಕೊಳ್ಳಿ, ಮೈನಸ್ ಇಂಟು ಮೈನಸ್ ಪ್ಲಸ್ 3 ಗುಣಾಕಾರ 7 21 ಈಕ್ವಲ್ ಟು 1 ಅಪಾನ್ ಮತ್ತೆ ಎರಡು ಚಿಹ್ನೆಗಳು ಪ್ಲಸ್ ಸೂಚ್ಯ ಸಂಖ್ಯೆಗಳನ್ನ ಗುಣಿಸ್ಕೊಳ್ಳಿ, 7 ಇಂಟು 2 14 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 15 18. ನೆಕ್ಸ್ಟ್ ಎಕ್ಸ್ ಅಪಾನ್ 45 ಪ್ಲಸ್ 4 ಇದು 49 ವಿದ್ಯಾರ್ಥಿಗಳು, ವೈ ಅಪಾನ್ ಮೈನಸ್ 2 ಪ್ಲಸ್ 21 ಎರಡು ಸಂಖ್ಯೆ ಬೇರೆ ಚಿಹ್ನೆ ಹೊಂದಿದೆ, ಯಾಕಂದ್ರೆ ಎರಡು ಸಂಖ್ಯೆ ಏನ್ ಮಾಡಬೇಕು ಮೈನಸ್, ವೆರಿ ಗುಡ್. 21ರಲ್ಲಿ 2ನ ಕಳೆದರೆ 19 ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಈಕ್ವಲ್ ಟು 1 ಅಪಾನ್ 14 ಪ್ಲಸ್ 15 29. ಸೊ ಎಷ್ಟು ಈಸಿಯಾಗಿ ಬೆಲೆಗಳು ಬಂತಲ್ಲ. ಈಗ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳು, ಮೊದಲಿಗೆ ಈ ಎಕ್ಸ್ ಅಪಾನ್ 49ನ ಈ 1 ಅಪಾನ್ 29ರ ಜೊತೆ ಸರಿಹೊಂದಿಸಿ, ಅದೇ ರೀತಿ ನೆಕ್ಸ್ಟ್ ವೈ ಅಪಾನ್ 19ನ ಈ 1 ಅಪಾನ್ 29ರ ಜೊತೆ ಸರಿಹೊಂದಿಸಿ. ಹೀಗೆ ಇಲ್ಲಿ ನೋಡಿ ಮೊದಲಿಗೆ ಎಕ್ಸ್ ಅಪಾನ್ 49 ಕ್ವಲ್ ಟು 1 ಅಪಾನ್ 29 ಕೇವಲ ಇನ್ನೆರಡನೇ ಸಿ ಏನ್ ಬರ್ತದೆ ಉತ್ತರ, ಈ 49ನ ಊರಿಗೂ ನಾಕಾರ ಮಾಡಿ ಎಕ್ಸ್ ಈಕ್ವಲ್ ಟು 49 ಅಪಾನ್ 29. ಈ 49 ಮತ್ತು 29ನ ನಾವೇನಾದ್ರೂ ಭಾಗಿಸಬಹುದೇ ಇಲ್ವಲ್ಲ. ಸೊ ಅದಕ್ಕಾಗಿ ಫೈನಲ್ ಇದು ನಮಗೆ ಬೇಕಾದಂತಹ ಎಕ್ಸ್ ನ ಬೆಲೆ, ಎಷ್ಟು ಈಸಿಯಾಗಿ ಬಂತು ನೋಡಿ. ಅದೇ ರೀತಿ ನೆಕ್ಸ್ಟ್ ಈ ಎರಡು ಬೆಲೆಗಳನ್ನ ಸರಿ ಹೊಂದಿಸಿ, ವೈ ಅಪಾನ್ 19 ಈಕ್ವಲ್ ಟು 1 ಅಪಾನ್ 19. ಸೊ ದಟ್ ಇಂಪ್ಲೈಸ್ ವೈ ಈಕ್ವಲ್ ಟು 19ನ ಕೋರಿ ಗುಣಾಕಾರ ಮಾಡ್ಕೊಳ್ಳಿ, 19 ಅಪಾನ್ 29. 19 ಮತ್ತು 29 ಏನಾದ್ರೂ ನಾವು ಭಾಗಿಸಬಹುದೇ ಇಲ್ಲ, ಭಾಗಿಸಲಿಕ್ಕೆ ಸಾಧ್ಯವಿದ್ದರೆ ವಿದ್ಯಾರ್ಥಿನಿಯೋದರೆ ಭಾಗಿಸಿ ಫೈನಲ್ ಉತ್ತರ ಬರಿಬೇಕು, ಇಲ್ಲಾಂತಂದ್ರೆ ಈ ರೀತಿ ಬಂದಂತ ಸಂಖ್ಯೆ ಅದರ ಫೈನಲ್ ಉತ್ತರ. ಎಷ್ಟು ಈಸಿಯಾಗಿ ಎಕ್ಸ್ ಮತ್ತು ವೈಗಳ ಬೆಲೆ ಬಂತಲ್ಲ.
ಇದು ವಿದ್ಯಾರ್ಥಿ ಓರೆ ಗುಣಾಕಾರ ವಿಧಾನ. ಸೆಂಟೆನ್ಸ್ ಎಲ್ಲ ತಿಳ್ಕೊಂಬಿಡಿ. ಮೊದಲಿಗೆ ಕೊಟ್ಟಂತ ಎರಡು ಸಮೀಕರಣಗಳನ್ನ ಈ ರೀತಿ ಬರ್ಕೋಬೇಕು. ನೆಕ್ಸ್ಟ್ ಎ ಒನ್ ಬಿ ಒನ್ ಸಿ ಒನ್ ಎ ಟು ಬಿ ಟು ಸಿ ಟು ಇವೆಲ್ಲ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಈ ಒಂದು ಈ ಭಾಗ ನಿಮಗೆ ಚೆನ್ನಾಗಿ ನೆನಪಿರಬೇಕು ವಿದ್ಯಾರ್ಥಿಗಳು. ಮೊದಲಿಗೆ ಬಿ ಒನ್ ಬಿ ಟು, ನಂತರ ಸಿ ಒನ್ ಸಿ ಟು, ನಂತರ ಎ ಒನ್ ಇ ಟು, ನಂತರ ಮತ್ತೆ ಬಿ ಒನ್ ಬಿ ಟು. ಈ ರೀತಿ ಕ್ರಾಸ್ ಅಂದ್ರೆ ಓರೆ ಗುಣಾಕಾರ ಹಾಕಿ ಎಕ್ಸ್ ವೈ ಒಂದು ಎಂದು ಬರೆಕೊಂಡು ಈ ಒಂದು ಸೂತ್ರನ ರೆಡಿ ಮಾಡ್ಕೋಬೇಕು. ಸೂತ್ರ ರೆಡಿ ಆದ್ಮೇಲೆ ಸೂತ್ರದಲ್ಲಿ ಬೆಲೆಗಳನ್ನು ತುಂಬಿ ಬಿಡಿಸ್ಕೊಂತ ಹೋಗಿ. ಆಟೋಮೆಟಿಕ್ ಆಗಿ ನಿಮಗೆ ಎಕ್ಸ್ ಮತ್ತು ವೈ ಗಳ ಉತ್ತರಗಳು ಈಸಿಯಾಗಿ ದೊರೆಯುವುದು. ಎಷ್ಟು ಈಸಿ ಇತ್ತಲ್ಲ. ಸೊ ಇದು ಓರೆ ಗುಣಾಕಾರ ವಿಧಾನ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಸಮಸ್ಯೆ ನಾವೀಗ ತಿಳ್ಕೊಳ್ಳೋಣ. ಸೊ ಈಗ ಎರಡನೇ ಸಮಸ್ಯೆ ವಿದ್ಯಾರ್ಥಿ, ಈಗಾಗಲೇ ಹೇಳಿದಂತೆ ಈ ಸಮಸ್ಯೆ ನಿಮಗೆ ಬೋರ್ಡ್ ನಿಂದ ಕೊಟ್ಟಂತ ಮಾಡೆಲ್ ಪೇಪರ್ ನಲ್ಲಿ ಕೇಳಲಾಗಿದೆ. ಸೊ ಅದೇ ಸಮಸ್ಯೆನ ಇವತ್ತು ಓರೆ ಗುಣಾಕಾರ ವಿಧಾನದಿಂದ ಬಿಡಿಸೋಣ. ಸೊಲ್ಯೂಷನ್, ಮೊದಲಿಗೆ ಕೊಟ್ಟಂತ ಸಮೀಕರಣಗಳನ್ನ 10x ಪ್ಲಸ್ 3y 75ನ ಈಕ್ವಲ್ ಚಿಹ್ನೆ ಲೆಫ್ಟ್ ಸೈಡ್ ತಾನೆ ಮೈನಸ್ 75 ಈಕ್ವಲ್ ಟು 0. ಅದೇ ರೀತಿ ಎರಡನೇ ಸಮೀಕರಣ ಬರ್ಕೊಳ್ಳಿ, ಆರ್ ಎಕ್ಸ್ ಮೈನಸ್ 5y ಮೈನಸ್ 11 ಈಕ್ವಲ್ ಟು 0. ಈ ರೀತಿ ಬರ್ಕೊಳ್ಳಿ. ನೆಕ್ಸ್ಟ್ ಮಾಡಬೇಕು, ಎ ಒನ್ ಎ ಟು ಬೆಲೆಗಳನ್ನ ತೆಗಿಬೇಕು. ಓಕೆ, ಎ ಒನ್ ನ ಬೆಲೆ ಇಲ್ಲಿದೆ ನೋಡಿ, ಎ ಒನ್ 10, ಬಿ ಒನ್ ನ ಬೆಲೆ ಪ್ಲಸ್ 3, ಸಿ ಒನ್ ನ ಬೆಲೆ ಮೈನಸ್ 75. ಅದೇ ರೀತಿ ಎ ಟು ಬಿ ಟು ಸಿ ಟು, ಎ ಟು ನ ಬೆಲೆ 6, ಬಿ ಟು ನ ಬೆಲೆ ಮೈನಸ್ 5, ಸಿ ಟು ನ ಬೆಲೆ ಮೈನಸ್ 11. ಸೊ ಒಂದ್ಸಲ ಎ ಒನ್ ಬಿ ಒನ್ ಸಿ ಒನ್ ಎ ಟು ಬಿ ಟು ಸಿ ಟು ನ ಬೆಲೆ ತೆಗೆದುಕೊಂಡ ಮೇಲೆ ಈಗ ನೀವು ಸೂತ್ರನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳು, ಮೊದಲಿಗೆ ಇಲ್ಲಿ ಬಿ ಒನ್ ಬಿ ಟು, ನಂತರ ಸಿ ಒನ್ ಸಿ ಟು, ನಂತರ ಎ ಒನ್ ಇ ಟು, ಮತ್ತೆ ಬಿ ಒನ್ ಬಿ ಟು. ಪೀಪಲ್ ಇದನ್ನು ಬರ್ಕೊಂಡ ಮೇಲೆ ನಂತರ ವಿದ್ಯಾರ್ಥಿಗಳು ಇಲ್ಲಿ ಎಕ್ಸ್ ಬರ್ಕೊಳ್ಳಿ, ಇಲ್ಲಿ ವೈ ಬರ್ಕೊಳ್ಳಿ, ಇಲ್ಲಿ 1 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಈ ಓರೆ ಗುಣಾಕಾರದ ಬಾಣದ ಗುರುತುಗಳನ್ನ ಹಾಕೊಳ್ಳಿ. ಇನ್ನು ನೆಕ್ಸ್ಟ್ ಎಕ್ಸ್ ಅಪಾನ್ ಈ ಅಕ್ಷರಗಳನ್ನ ನಾವೀಗ ಗುಣಿಸ್ಬೇಕು. ಬಿ ಒನ್ ಇಂಟು ಸಿ ಟು, ಬಿ ಒನ್ ಇಂಟು ಸಿ ಟು ಮೈನಸ್ ಬಿ ಟು ಇಂಟು ಸಿ ಒನ್. ನೀವು ಮೇಲಿಂದನೇ ಸ್ಟಾರ್ಟ್ ಮಾಡಿ ವಿದ್ಯಾರ್ಥಿಗಳೇ, ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಡಿ. ನೆಕ್ಸ್ಟ್ ವೈ ಅಪಾನ್ ಅದೇ ರೀತಿ ಸಿ ಒನ್ ಇಂಟು ಇ ಟು, ಸಿ ಒನ್ ಇಂಟು ಇ ಟು ಮೈನಸ್ ಸಿ ಟು ಇಂಟು ಎ ಒನ್, ಸಿ ಟು ಇಂಟು ಎ ಒನ್ ಈಕ್ವಲ್ ಟು ಅದೇ ರೀತಿ 1 ಅಪಾನ್ ಎ ಒನ್ ಇಂಟು ಬಿ ಟು, ಎ ಒನ್ ಇಂಟು ಬಿ ಟು ಮೈನಸ್ ಎ ಟು ಇಂಟು ಬಿ ಒನ್. ತೀತಲ್ಲ, ಇನ್ನೇನ್ ಮಾಡ್ಬೇಕು, ಎಕ್ಸ್ ವೈ ಎ ಒನ್ ಬಿ ಒನ್ ಸಿ ಒನ್ ಹಾಗೂ ಎ ಟು ಬಿ ಟು ಸಿ ಟು ಬೆಲೆಗಳಲ್ಲಿ ತುಂಬಬೇಕು. ಓಕೆ, ಎಕ್ಸ್ ಅಪಾನ್ ಬಿ ಒನ್ ನ ಬೆಲೆ 3, ಸಿ ಟು ನ ಬೆಲೆ ಮೈನಸ್ 11, ಮೈನಸ್ ಬಿ ಟು ನ ಬೆಲೆ ಮೈನಸ್ 5, ಸಿ ಒನ್ ನ ಬೆಲೆ ಮೈನಸ್ 75. ತೀತಲ್ಲ ಈಕ್ವಲ್ ಟು ಅದೇ ರೀತಿ ವೈ ಸಿ ಒನ್ ನ ಬೆಲೆ ಮೈನಸ್ 75, ಇ ಟು ನ ಬೆಲೆ 6, ಮೈನಸ್ ಸಿ ಟು ನ ಬೆಲೆ ಮೈನಸ್ 11, ಎ ಒನ್ ನ ಬೆಲೆ 10. ಕೊನೆಯದಾಗಿ 1 ಅಪಾನ್ ಎ ಒನ್ ನ ಬೆಲೆ 10, ಬಿ ಟು ನ ಬೆಲೆ ಮೈನಸ್ 5, ಮೈನಸ್ ಎ ಟು ನ ಬೆಲೆ 6 ಹಾಗೂ ಬಿ ಒನ್ ನ ಬೆಲೆ ಇದು 3. ಸೊ ಈ ರೀತಿ ಕೇರ್ಫುಲ್ ಆಗಿ ಎ ಒನ್ ಬಿ ಒನ್ ಸಿ ಒನ್ ಎ ಟು ಬಿ ಟು ಸಿ ಟು ಬೆಲೆಗಳಲ್ಲಿ ತುಂಬಿದ್ದೀವಿ. ನಂತರ ನೆಕ್ಸ್ಟ್ ಸ್ಟೆಪ್ ಎಕ್ಸ್ ಅಪಾನ್ ಈ ಸಂಖ್ಯೆಗಳ ಗುಣಿಸಿಕೊಳ್ಳುತ್ತೆ. ಮೊದಲಿಗೆ ಪ್ಲಸ್ ಇಂಟು ಮೈನಸ್ ಮೈನಸ್ 11 ಗುಣಾಕಾರ 3 33. ಸೊ ಇದು 33. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮತ್ತೆ ಮೈನಸ್ 75 ಇಂಟು 5 ವಿದ್ಯಾರ್ಥಿಗಳು ಇದು 375.
इक्वल टू वाई अपॉन इल नोड़ी माइनस इंटू प्लस माइनस इंटू आर नाक नूर ईवत मत माइनस इंटू माइनस प्लस हन इंटू हूं नूर हूं इक्वल टू वो अपॉन मत माइनस इंटू प्लस माइनस हूं गुणाकार ईवत अद रीति माइनस आर गुणाकार हद सो नेक्स्ट मत यह छेद संख्या बिड़स्को चलिए विद्यार्थी इन चिन्ह उद्धि विद्यार्थी अब प्लस इंटू माइनस माइनस ओके संख्य माइनस चिन्ह अदी कूड़स्क सेम चिन्ह सो मुनूर एपत प्लस मूवत्मू इतना एंटू एक्स अपॉन नाक नूर एंटू सो एर संख्य माइनस चिन्ह सो अदी माइनस बर्को इक्वल टू वाय अपॉन विद्यार्थी एरू संख्य बेरे चिन्ह अद्वान माइनस मोबू नाकु नूर ईवत नूर हम माइनस मे उड़ूर नल्वत् दौड़ संख्य चिन्ह माइनस सो माइनस इक्वल टू वो अपॉन एरू संख्य सेम चिन्ह अदू संख्य कूड़स्को प्लस इंटू अरवू एरू संख्य माइनस चिन्ह सो इतकू सह माइनस चिन्ह तीतल इन केवल ना एक्स वाय वैल्यू कंपिदे उतु नेक्स्ट सो इत बंद मेले विद्यार्थी एक्स न बेले कोने संख्य ना इक्वेट अदे रीति सी वाय नले ना इक्वेट ओके मोदी एक्स कंकड़ एक्स अपॉन माइनस नाक नूर एंटूल टू वो अपॉन माइनस अरवु दैट इंप्लाइज एक्स न बेले कंक्रे एक्स न छेद संख्या गुणाकार सो माइनस नाक नूर एंटू इंटू वो माइनस नाक नूर एंटू अपॉन माइनस अरवे माइनस माइनस कैंसल आयु नाक नूर एंटू अरवान हाची एर मध्यली आर मूर मध्यली एंटू नाक अद रीति एर मध्यली नाक एर सोने एर मध्यली एंटू नाक नेक्स्ट मत एर मध्य एर मध्यली मूवत्क बुद्ध हद्न अदे रीति एर मध्यली एर वा सोने एर मध्यली नाकु एर इन हद्ल मध्यली आर अर्थ ऐन विद्यार्थी एक्स इज इक्वल टू सिक्स उत्तर अदे रीत वाय कौ वाय अपॉन मूर्नूर नल्वत इक्वल टू वो अपॉन माइनस अरवे दैट इंप्लाइज वाय इक्वल टू मूर नल्वत ओरी गुणाकार माइनस मूर्नूर नल्वत अपॉन माइनस अरवे मत एर संख्य भागिसको विद्यार्थी माइनस माइनस कैंसल एर सम संख्य भाग हे एर मध्यली आर मूरदू नाक अदे रीति एर मध्यली अदिंत चिख संख्य शेष उल्कु हदनाकु एर मध्य हद्नाल बोलो सो इत सोने नेक्स्ट उदीर विद्यार्थी नूर एपत् मूवत्ना डायरेक्ट हद्नोर मध्यली बहुत संख्य सो हद्नोर मध्यली मूवत्कु एर नूर एपत् हम अदे रीति एर मध्यली एर वूदर अर्थ फाइक्वल टू एस्टीजी बंत विद्यार्थी सो इत ओरे गुणाकार विधान सो निम्ह विधान ईजी अन्सद विद्यार्थी आ विधान तक मेले अद विधान मेले बहुत समस्या बिड़स्क पर्फेक्ट मे एक्साम ये विधान बिड़ी सो निम गंत विधान बिड़सदे आटोमेटिक समस्या कंप्लीट आगे मार्क्स बरबू तीतल सो इत ओरे गुणाकार विधान सो विधान चेना विद्यार्थी हिंदी रेखात्म समीकरण पूरी गुणाकार विधान ना बिड़स सो इले मोदन समस्या एरने समस्या समस्या उत्तर विद्यार्थी तपदे कमेंट नो आर
ಸಮಸ್ಯೆನ ನೀವು ಓರೆ ಗುಣಾಕಾರ ವಿಧಾನದ ಮಾತ್ರ ನೀವು ಬಿಡಿಸಿ ಅವರ ಉತ್ತರನ ತಿಳಿಸ್ಬೇಕು. ಅದರಲ್ಲಿ ನಿಮಗೆ ಮನೆಯಲ್ಲಿ ಹೋಮ್ವರ್ಕ್ ಮಾಡ್ಲಿಕ್ಕೆ ಇಲ್ಲಿ 5 ಸಮಸ್ಯೆಗಳನ್ನ ಕೊಡಲಾಗಿದೆ. ಸಿ ಡಿ ಇ ಈ ರೀತಿ 5 ಸಮಸ್ಯೆಗಳನ್ನು ನೀಡಲಾಗಿದೆ. ಈ 5 ಸಮಸ್ಯೆಗಳನ್ನು ನೀವು ಈಗಾಗಲೇ ಆದೇಶ ವಿಧಾನ ಹಾಗೂ ವರ್ಜಿಸ ವಿಧಾನದಿಂದ ಬಿಡಿಸಿದ್ದೀರಿ. ಸೊ ಇದೇ ಸಮಸ್ಯೆಗಳನ್ನು ನೀವು ಓರೆ ಗುಣಾಕಾರ ವಿಧಾನ ಬಿಡಿಸಿದರೆ ಅದು ಈಸಿ ಆಗ್ತದೆ ಅಥವಾ ಟಫ್ ಆಗ್ತದೆ ಆಟೋಮೆಟಿಕ್ ಆಗಿ ತಿಳಿದು ಬರುವುದು. ಸೊ ಇದರಲ್ಲಿ ವಿದ್ಯಾರ್ಥಿ ನಾವು 2 ಚರಾಕ್ಷರಗಳಿಗೆ ಜೋಡಿ ರೇಖಾತ್ಮಕ ಸಮೀಕರಣದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೀವು ಹಿಂದಿನ ವಿಡಿಯೋ ನೋಡಿಲ್ಲ ಅಂತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನೀವು ಆ ವಿಡಿಯೋನ ನೋಡಬಹುದು. ಅಲ್ಲಿ ಜಿಯೋಮೆಟ್ರಿ ವಿಡಿಯೋ ತಿಳ್ಕೋಬಹುದು. ಅಲ್ಲಿ ನೀವು ವಿಡಿಯೋ ಪಾಠಗಳ ಲಿಂಕ್ ಗಳು ಸಹ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವುಗಳನ್ನು ನೋಡಿ ನೀವು ತಿಳ್ಕೋಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು 100% ಕ್ವಶನ್ಸ್ ಅನ್ನು ತಿಳ್ಕೊಳ್ಳೋಣ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.